ನನ್ನ ಹತ್ರ ಇಲ್ಲ ಇವಾಗ, ಎಲ್ಲೋಗಿದೆಯೋ ಗೊತ್ತಿಲ್ಲ. ಆದ್ರಿಂದಲೇ ನಾನು ಇವಾಗ ಫಸ್ಟ್ ತರಿಸಿದ್ದು ಉಲ್ಟಾ ತೆಗೆದ್ಬಿಟ್ಟೆ, ಬಿದ್ದೋಯ್ತು. ಸೊ ಓಕೆ, ಸೊ ಕೆಳಗಡೆ ಇನ್ನೊಂದೇನೋ ಬಿತ್ತು ನೋಡ್ತೀನಿ. ಯಾ ಓಕೆ, ನೆಕ್ಸ್ಟು ಏನಪ್ಪ ಅಂತಂದರೆ, ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಒಂದು ಪ್ರಾಡಕ್ಟ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ನಿಮಗೆ ಗೊತ್ತಿರತ್ತೆ, ಆದರೆ ನಾನು ಈ ಒಂದು ಪ್ರಾಡಕ್ಟ್ನ ತಂದು ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ಪ್ರಾಡಕ್ಟ್ನ ತರಿಸಿದೆ. ಸೊ ಈ ಒಂದು ಪ್ರಾಡಕ್ಟಿಂದ ನನಗೆ ಆಚೆ ಹೋಗಿ ನಾನು ಐಬ್ರೋಸ್ ಮಾಡಿಸ್ಕೊಳ್ಳೋದು ತಪ್ಪು, ಅಂದರೆ ಪಾರ್ಲರಿಗೆ ಹೋಗಿ ನಾನು ಐಬ್ರೋಸ್ ಮಾಡಿಸ್ಕೊಳ್ಳೋದು ತಪ್ಪು ಅಂದ್ಕೊತೀನಿ. ಏನಕ್ಕೆ ಅಂತಂದರೆ, ಎಮರ್ಜೆನ್ಸಿ ನಾವೇನು ಅರ್ಜೆಂಟ್ ಎಲ್ಲಿಗೂ ಹೋಗಬೇಕಾಗಿರತ್ತೆ, ಐಬ್ರೋಸ್ ಬಂದುಬಿಟ್ಟಿರತ್ತೆ, ಅದು ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಪಾರ್ಲರ್ ಸಮ್ಟೈಮ್ಸ್ ಸಲೂನ್ ಏನಾಗುತ್ತೆ ಅಂದರೆ ಕ್ಲೋಸ್ ಮಾಡಿರ್ತಾರೆ. ಸೊ ಆವಾಗ ನಾವು ವೆಯ್ಟ್ ಮಾಡಬೇಕು, ಅವ್ರು ಹೇಳಿರೋ ಟೈಮ್ಗೆ ಹೋಗಬೇಕಾಗತ್ತೆ. ಸೊ ಈ ಥರದ ಎಲ್ಲ ಪ್ರಾಬ್ಲಮ್ಮಿಂದ ನಾವು ಸ್ವಲ್ಪ ದೂರ ಇರಬೇಕು ಅಂದರೆ ಒಂದು ಐಬ್ರೋಸ್ನ ನಾವು ಮನೆಯಲ್ಲೇ ಮಾಡ್ಕೊಬೇಕು, ಇಲ್ಲಾಂದರೆ ನಾವು ಪಾರ್ಲರ್ಗೆ ಹೋಗಿ ಮಾಡಿಸ್ಬೇಕಾಗತ್ತೆ. ಈ ಥರ ಸಮಸ್ಯೆ ಬರಬಾರ್ದು ಅಂತ ಹೇಳಿಬಿಟ್ಟೆ ನಾನೇನು ಮಾಡಿದ್ದೀನಿ, ಒಂದು ಪ್ರಾಡಕ್ಟ್ನ ತರಿಸಿದ್ದೀನಿ. ಸೊ ಈ ಪ್ರಾಡಕ್ಟ್ ನಮ್ಗೆ ತುಂಬಾ ಇಷ್ಟ ಆಯಿತು, ಇದನ್ನು ತಂದ್ಬಿಟ್ಟು ಒಂದ್ಸಲ ಟ್ರೈ ಮಾಡಿದೆ. ಸೊ ಅದು ನನಗೆ ಸಕ್ಸಸ್ಫುಲ್ ಆಯಿತು, ಆದ್ದರಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇದನ್ನು ನೀವು ಹುಡುಗರು ಹುಡುಗಿರಿಬ್ಬರೂ ಯೂಸ್ ಮಾಡ್ಬೋದು. ಏನಾಗುತ್ತೆ ಅಂತಂದರೆ, ಹುಡುಗಿರು ಐಬ್ರೋಸ್ನ ಮಾಡ್ಕೊಬೇಕಾಗಿರತ್ತೆ. ಸೊ ಥ್ರೆಡ್ಡಲ್ಲಿ ಮಾಡ್ಕೊಳ್ಳೋದು ನಾವೇ ಟ್ರೈ ಮಾಡಿದರೆ, ಸೆಲ್ಫ್ ಆಗಿ ನಾವೇ ಟ್ರೈ ಮಾಡಿದರೆ ಸಮ್ಟೈಮ್ಸ್ ಇಲ್ಲಿ ಕುಯ್ಕೊಳ್ಳೋಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದ್ದರಿಂದ ಈ ಥರದ ಒಂದು ಏನಪ್ಪ ಅಂತಂದರೆ, ಟ್ರಿಮ್ಮರ್ನ ತೊಗೊಂಡ್ರೆ ಖಂಡಿತವಾಗ್ಲೂ ನಿಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಅದೇ ರೀತಿ ಇನ್ನೊಂದೇನು ಅಂದರೆ, ಹುಡುಗರು ಕೂಡ ಮಾಡ್ಕೊಬೋದು ಅಂದರೆ, ಕೆಲವು ಹುಡುಗರಿಗೆ ಇಲ್ಲಿ ಸೆಂಟ್ರ್ ಏನಿರುತ್ತೋ ಐಬ್ರೋಸ್ ಸೆಂಟ್ರಲ್ಲಿ ಅಲ್ಲೂ ಕೂಡ ಅವರಿಗೆ ಹೇರ್ ಗ್ರೋತ್ ಆಗಿರುತ್ತೆ. ಸೊ ಅಂಥವ್ರು ಏನು ಮಾಡ್ತಾರೆ ಅಂತಂದರೆ, ತೆಗೆಸ್ಕೋಬೇಕಲ್ವಾ, ಸೊ ಈ ಥರದ ಒಂದು ಟ್ರಿಮ್ಮರ್ ತೊಗೊಂಡ್ರೆ ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಇದನ್ನು ಇಬ್ಬರೂ ಯೂಸ್ ಮಾಡ್ಬೋದು, ಯಾಕಂದರೆ ಇದೆಲ್ಲ ಬ್ಯೂಟಿ ಮೇಂಟೈನ್ ಆಗಿರೋದ್ರಿಂದ ಇಬ್ಬರೂ ಯೂಸ್ ಮಾಡ್ಬೋದು, ಅದರಲ್ಲಿ ಏನು ತಪ್ಪಿಲ್ಲ. ಸೊ ಹಾಗಿದ್ರೆ ಲೇಟ್ ಮಾಡಿದೆ, ಪ್ರಾಡಕ್ಟ್ನ ನಿಮ್ಮ ಎದುರಿಗೆ ನಾನು ತೋರಿಸ್ತೀನಿ, ಹಾಗೆ ಅದ್ರ ರಿವ್ಯೂ ಕೂಡ ಕೊಡ್ತೀನಿ. ಜೊತೆಗೇನು ಅಂದರೆ, ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಾನು ಮಾಡುವಂತಹ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ, ನನಗೊಂದು ಒಳ್ಳೆ ಎನರ್ಜಿ ಕೊಡಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ. ಸೊ ಇವಾಗ ನಾನು ಆ ಒಂದು ಪ್ರಾಡಕ್ಟ್ನ ನಿಮಗೆ ತೋರಿಸ್ತೀನಿ. ಪ್ರಾಡಕ್ಟ್ ನೇಮ್ ಬಂದು ಫ್ಲಾಲೆಸ್ ಅಂತ ಹೇಳ್ಬಿಟ್ಟು ಟ್ರಿಮ್ಮರ್, ಇದು ಫ್ಲಾಲೆಸ್ ಟ್ರಿಮ್ಮರ್ ಇದು. ಇದನ್ನು ನೀವು ಹುಡುಗರು ಹುಡುಗಿರಿಬ್ಬರೂ ಯೂಸ್ ಮಾಡ್ಬೋದು. ಸೊ ಇದರಲ್ಲಿ ಯಾವುದೇ ರೀತಿಯ ಎಫೆಕ್ಟ್ ಆಗೋದಿಲ್ಲ, ಅಂದರೆ ಯಾವ ಥರ ಎಫೆಕ್ಟ್ ಅಂತಂದರೆ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಏನು ಅಂತಂದರೆ, ನಾವು ಟ್ರಿಮ್ ಮಾಡ್ಕೊಬೇಕಾದ್ರೆ ಕುಯ್ಕೊಂಡು ಹೋಗೋದಾಗಲಿ, ಮಾರ್ಕ್ ಬೀಳೋದಾಗಲಿ, ಬ್ಲಡ್ ಬರೋದಾಗಲಿ, ಈ ಥರದ ಪ್ರಾಬ್ಲಮ್ಸ್ಗಳು ಖಂಡಿತವಾಗ್ಲೂ ಆಗೋದೇ ಇಲ್ಲ. ಪ್ರತಿಯೊಂದು ಹುಡುಗರು ಹುಡುಗಿಯನ್ನು ಮನೆ ತರಿಸಿಟ್ಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ, ಸಲೂನ್ಗೆ ಅರ್ಜೆಂಟ್ಗೆ ಹೋಗೋದು ತಪ್ಪತ್ತೆ. ಸೊ ನಾವೇನು ಮಾಡ್ತೀವಿ, ಊರಿಂದ ಊರಿಗೆ ಹೋಗ್ತಾ ಇರ್ತೀವಿ, ಅಂದರೆ ಟ್ರಾವೆಲ್ ಮಾಡ್ತಾ ಇರ್ತೀವಿ, ರಿಲೇಟಿವ್ ಮನೆ ಆಗಿರ್ಬೋದು, ಟ್ರಿಪ್ ಆಗಿರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಹೋಗಿರ್ತೀವಿ. ಸೊ ಆವಾಗ ನಮಗೆ ಸಲೂನ್ಗಳು ನಿಯರ್ ಬೈ ಇರೋದಿಲ್ಲ, ಅಂಥ ಟೈಮಲ್ಲಿ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇದರಿಂದ ಯಾವುದೇ ರೀತಿಯ ಅದೇ ಹೇಳಿದೆ ಅಲ್ವಾ, ಕುಯ್ಯೋದಾಗಲಿ, ಆಮೇಲೆ ಗಾಯಗಳಾಗೋದಾಗಲಿ, ಮಾರ್ಕ್ ಬೀಳೋದಾಗಲಿ ಆ ಥರ ಆಗೋದಿಲ್ಲ ಫಸ್ಟ್ ಆಫ್ ಆಲು. ಸೆಕೆಂಡ್ ಒನ್ ಏನಪ್ಪ ಅಂತಂದರೆ, ಇದು ತೆಗೆದುಬಿಟ್ಟಾದ್ಮೇಲೆ ಇಲ್ಲೇನಾದರೂ ಕಪ್ಪು ಕಲೆ ಆಗತ್ತಾ ಅಂತ ನಿಮ್ಮ ತಲೆಯಲ್ಲಿ ಒಂದು ಕ್ವೆಶನ್ ಬರ್ಬೋದು. ಏನು ಅಂತಂದರೆ, ನಾವು ಇದನ್ನು ಯೂಸ್ ಮಾಡ್ತಾ ಇರ್ತೀವಿ, ತಿಂಗಳುಗಟ್ಟಲೆ ಯೂಸ್ ಮಾಡ್ತೀವಿ, ಯೂಸ್ ಮಾಡಿದ ನಂತರ ಕೆಲವು ತಿಂಗಳುಗಳಾದಮೇಲೆ ಇಲ್ಲೇನಾದರೂ ಕಪ್ಪು ಕಲೆಗಳೇನಾದರೂ ಅಂದರೆ ಬರತ್ತಾ, ಮತ್ತು ಇಲ್ಲಿ ನಾವೇನು ಅಪ್ಪರ್ ಲಿಪ್ನ ಕೂಡ ಮಾಡ್ಕೊತಿರ್ತೀವಿ, ಅಪ್ಪರ್ ಲಿಪ್ಪಲ್ಲೂ ಕೂಡ ಏನಾದರೂ ಬ್ಲ್ಯಾಕ್ ಥರ ಕಲೆ ಬೀಳತ್ತಾ ಅಂತಂದರೆ ಖಂಡಿತವಾಗ್ಲೂ ಆ ಥರದ ಯಾವುದೇ ರೀತಿಯ ಸಮಸ್ಯೆಗಳು ಆಗೋದಿಲ್ಲ. ಓಕೆ, ನೆಕ್ಸ್ಟು ಹೇಳಬೇಕು ಅಂತಂದರೆ, ಇದು ಬ್ಯಾಟ್ರಿ ಆಪರೇಟೆಡ್ ಮತ್ತು ಐಬ್ರೋ ಟ್ರಿಮ್ಮರ್ ಆಗಿದೆ. ಜೊತೆಗೆ ಏನು ಅಂತಂದರೆ, ಇದನ್ನು ನೀವು ಚಾರ್ಜ್ ಹಾಕ್ಬೋದು. ಹೇಗೆ ಅಂತಂದರೆ, ಬ್ಯಾಟ್ರಿ ತಂದು ನಾವು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ತುಂಬ ರಿಸ್ಕ್ ಅನಿಸುತ್ತೆ. ಸೊ ಅಂಥ ಟೈಮಲ್ಲಿ ಇದು ಚಾರ್ಜ್ ಹಾಕಿ ನಾವು ಯೂಸ್ ಮಾಡ್ಬೋದು. ಸೊ ಇದು ಒಂದು ಚಾರ್ಜರ್ ಇರುವಂತಹ ಒಂದು ಟ್ರಿಮ್ಮರ್ ಆಗಿದೆ. ಸೊ ಇವಾಗ ನಾನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ಚೆನ್ನಾಗಿದೆ, ಲುಕ್ ವೈಸ್ ಇರಬೇಕು ಅಂದರೆ ಸಖತ್ತಾಗಿ ಕಾಣುತ್ತೆ, ಒಂಥರ ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತರಿಸಿದ ತಕ್ಷಣ ತುಂಬಾ ಇಷ್ಟ ಆಯಿತು ನನಗೆ. ಇದ್ರ ಬಿಫೋರ್ ನಾನು ಒಂದು ಯೂಸ್ ಮಾಡ್ತಿದ್ದೆ, ಸೊ ಆ ಹಳೇದು ನನ್ನ ಹತ್ರ ಇಲ್ಲ ಇವಾಗ, ಎಲ್ಲೋಗಿದೆಯೋ ಗೊತ್ತಿಲ್ಲ. ಆದ್ದರಿಂದಲೇ ನಾನು ಇವಾಗ ಫಸ್ಟ್ ತರಿಸಿದ್ದು, ಉಲ್ಟಾ ತೆಗೆದ್ಬಿಟ್ಟೆ, ಬಿದ್ದೋಯ್ತು. ಸೊ ಓಕೆ, ಇರಲಿ. ಜೊತೆಗೇನು ಅಂತ ಅಂದರೆ, ನೋಡಿ ಕೊಟ್ಟಿದ್ದಾರೆ ಕ್ಲೀನಿಂಗ್ ಹೇಗೆ ಮಾಡೋದು, ಮೆಥಡ್ಗಳು ಕೊಟ್ಟಿದ್ದಾರೆ. ನಾವು ಮಾಡ್ಕೊಂಡ ನಂತರ ಅದರೊಳಗಡೆ ಏನು ಅಂದರೆ ಹೇರ್ಗಳು ಕುತ್ಕೊಂಡ್ಬಿಟ್ಟಿರುತ್ತೆ, ಅದನ್ನು ಹೇಗೆ ಕ್ಲೀನ್ ಮಾಡಬೇಕು ಏನು ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿ ಕೊಟ್ಟಿರ್ತಾರೆ.
ಸೊ ಕೆಳಗಡೆ ಇನ್ನೊಂದೇನು ಬಿತ್ತು ನೋಡ್ತೀನಿ. ಯಾ ಓಕೆ, ನೆಕ್ಸ್ಟು ಏನಪ್ಪ ಅಂತಂದರೆ ಕ್ಯಾಶ್ ಬ್ಯಾಕ್ ಅಂತ ಕೊಟ್ಟಿದ್ದಾರೆ, ಕ್ಯಾಶ್ ಬ್ಯಾಕ್ ಆಗುತ್ತೋ ಇಲ್ಲ ನಂಗೆ ಗೊತ್ತಿಲ್ಲ, ಸೊ ಬೇಡ ಅದು. ಇಲ್ಲಿ ನೋಡಿ ಇದ್ರ ಲಿಕ್ವೈಸ್ ನೋಡೋದಾದರೆ ನೋಡಿ ಎಷ್ಟು ಸಖತ್ತಾಗಿದೆ ಅಲ್ಲ, ನಂಗೆ ನೋಡಿ ಒಂಥರ ಖುಷಿ ಆಗೋಯಿತು. ತುಂಬ ಸ್ಟೈಲೀಶಾಗಿ ತುಂಬ ಚೆನ್ನಾಗಿದೆ ಇದರ ಲುಕ್ಕು, ಇಷ್ಟ ಆಯಿತು. ಓಕೆ, ನೆಕ್ಸ್ಟ್ ಹೇಳೋದಾದರೆ ಇದು ಬಂದು ಪ್ಲಾಸ್ಟಿಕ್, ಪ್ಲಾಸ್ಟಿಕ್ಕಲ್ಲಿದೆ ಅಂದರೆ ತುಂಬ ಗಟ್ಟಿ ಪ್ಲಾಸ್ಟಿಕ್ ಅಂತ ಹೇಳೋಕ್ಕಾಗೋದಿಲ್ಲ. ಓಕೆ ಓಕೆ ಪ್ಲಾಸ್ಟಿಕ್, ಆದರೆ ನಾವು ನೀಟಾಗಿ ನೋಡಿಕೊಂಡ್ರೆ ಇದು ಹಾಳಾಗದೇ ಇರೋ ಥರ ಅಂದರೆ ಬಿದ್ದು ಒಡೆದು ಹೋಗದೆ ಇರೋ ಥರ ನಾವು ಇದನ್ನು ನೋಡ್ಕೊಬೋದು. ಸೊ ಓಕೆ ನೋಡಿ, ಇವಾಗ ಇದು ಕ್ಯಾಪು ಈ ಥರ ಇರುತ್ತೆ. ಸೊ ಕ್ಯಾಪ್ನ ತೆಗೆದ ನಂತರ ಈ ಕಡೆ ಇಟ್ಬಿಡೋಣ. ನೋಡಿ ಬ್ಯಾಟ್ರಿ ನಿಮಗೆ ಅಂದರೆ ಚಾರ್ಜ್ ಸೌಂಡ್ ಕೇಳಿಸ್ತಿದೆಯಾ ನೋಡಿ, ಈ ಥರ ಸೌಂಡ್ ಬರುತ್ತೆ ನೀವು ಮಾಡ್ಕೊಬೇಕಾದ್ರೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇದು ಫಸ್ಟ್ ನಾನು ತೋರಿಸ್ತೀನಿ ಐಬ್ರೋಸ್ ನೋಡಿ, ಇದು ಐಬ್ರೋಸ್ ಸೆಟ್ಟು, ಇದು ಬಂದು ಐಬ್ರೋಸ್ ಸೆಟ್ಟು, ಬಿದ್ದು ಬಿದ್ದು ಹೋಗ್ತಾ ಇಲ್ಲ ಜಾರತ್ತ. ಓಕೆ, ಇದು ಬಂದು ಐಬ್ರೋಸ್ ಸೆಟ್ ಆಗಿದೆ ಇದು. ಇದನ್ನು ನಾವು ಇದರೊಳಗಡೆ ಫಸ್ಟ್ ಕೂರಿಸ್ಕೊಬಿಡೋಣ ನೋಡಿ, ಕುತ್ಕೊಂತು ಈಸಿಯಾಗಿ ಕುತ್ಕೊಂತು. ಸೊ ಇವಾಗ ಐಬ್ರೋಸ್ ಮಾಡಬೇಕು ಅಂತಂದರೆ ನೋಡಿ ಈ ಥರ, ಇದು ಒಂದು ಇದರ ಒಂದು ಏನಂತಾರೆ ಮೂತಿ ಬಂದಿದೆ. ಸೊ ಇದು ಥರ ಪೆನ್ ಥರ ಇದೆ, ಇದು ಸೇಮ್ ಪೆನ್ ಥರ ಇದೆ, ಇದು ಲುಕ್ ಬಂದ್ಬಿಟ್ಟು ಸೇಮ್ ಪೆನ್ನಿನ ಥರ ಇದೆ, ಕಾಣಿಸ್ತಿದಲ್ಲ. ಓಕೆ, ಸೊ ಇದನ್ನು ನೀವು ಜಸ್ಟ್ ಹಿಂಗೆ ಮಾಡಿಬಿಟ್ಟು ನಿಧಾನವಾಗಿ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ. ಈ ಥರ ಮಾಡ್ಕೊಬೇಕು. ಸೊ ನಾನು ಜಸ್ಟ್ ತೋರಿಸಿರೋದು ಅಷ್ಟೇ, ನೀವು ಈ ಥರ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನೀಟಾಗಿ ನಿಮಗೆ ಒಂದು ಶೇಪ್ ಸಿಗುತ್ತೆ, ಐಬ್ರೋಸಿನ ನೀಟಾಗಿ ಒಂದು ಶೇಪ್ ಸಿಗುತ್ತೆ. ಜೊತೆಗೆ ಏನಪ್ಪ ಅಂತಂದರೆ ನೀಟಾಗಿ ಹೋಗುತ್ತೆ ಮತ್ತು ಪೇನ್ ಲೆಸ್, ಮೇನ್ ಏನಪ್ಪ ಅಂದರೆ ಪೇನ್ ಆಗೋಲ್ಲ. ಏನು ಅಂದರೆ ಹುಡುಗಿರಿಗೆ ಒಂದು ಪ್ರಾಬ್ಲಮ್ ಏನು ಅಂದರೆ ನಾವು ಅಪ್ಪರ್ ಲಿಪ್ ತೆಗೆಸ್ಬೇಕಾದ್ರಾಗಲಿ ಐಬ್ರೋಸ್ ತೆಗೆಸ್ಬೇಕಾದ್ರಾಗಲಿ ತುಂಬ ಅಂದರೆ ತುಂಬ ಪೇನ್ ಆಗುತ್ತೆ. ಯಾಕೆ ಅಂತಂದರೆ ಅದು ಹೇರು ರೂಟಿಂದನೇ ಕಿತ್ತಾಕ್ಬಿಡ್ತಾರಲ್ವಾ, ಸೊ ಆ ಥ್ರೆಡ್ಡಿಂದ ತೆಗಿಬೇಕಾದ್ರೆ ತುಂಬ ಪೇನ್ ಆಗುತ್ತೆ. ಸೊ ಇದು ಪೇನ್ ಲೆಸ್, ಇದನ್ನು ನೀವು ಯೂಸ್ ಮಾಡೋದ್ರಿಂದ ಖಂಡಿತ ಪೇನ್ ಅಂತೂ ಆಗೋದಿಲ್ಲ. ಸೊ ಹಾಗಾಗಿ ಇದನ್ನು ಯೂಸ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ. ಜೊತೆಗೇನು ಅಂತಂದರೆ ಇದು ನಾನು ತೋರಿಸಿದ್ದು ಇವಾಗ ನಿಮಗೆ ಐಬ್ರೋದು, ನೆಕ್ಸ್ಟ್ ಅಪ್ಪರ್ ಲಿಪ್ಪಿಂದ ತೋರಿಸ್ತೀನಿ ನೋಡಿ. ಅಪ್ಪರ್ ಲಿಪ್ ಸೆಟ್ ಈ ಥರ ಇರುತ್ತೆ, ಈ ಥರ ಇರುತ್ತೆ. ಇದನ್ನು ಸೇಮ್ ಜಸ್ಟ್ ಕೂರಿಸ್ಕೊಂಡ್ರೆ ಆಯಿತು ನೋಡಿ. ಸೊ ಇವಾಗ ನಾವು ಅಪ್ಪರ್ ಲಿಪ್ ಮಾಡೋಣ. ಸೊ ಇದು ತೊಗೊಂಡ್ರೆ ತುಂಬ ಯೂಸ್ ಇರುತ್ತೆ. ಏನಕ್ಕೆ ಅಂದರೆ ನಾವು ಆಚೆ ಹೋಗಿ ಐಬ್ರೋಸ್ ಮಾಡ್ಕೊಳೋ ಬಂದು ಮನೇಲಿ ಈಸಿಯಾಗಿ ಮಾಡ್ಕೊಬೋದು, ಅದರ ಅಮೌಂಟು ಉಳಿಯುತ್ತೆ. ಸೊ ಹಾಗಾಗಿ ನಾವೇ ಕೂಡ ಮಾಡ್ಕೊಂಡ್ವಿ ಅಂತೇಳಿ ಈಸಿಯಾಗಿ ನಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಬೋದು. ಇದ್ರ ಬಗ್ಗೆ ಡೀಟೇಲ್ಸ್ನ ಕೊಟ್ಟಿದ್ದೀನಿ, ಜೊತೆಗೆ ಇದನ್ನು ನಾನು ತೊಗೊಂಡಿರೋದು ಮೀಶೋದಲ್ಲಿ. ಸೊ ನಿಮಗೇನಾದರೂ ಬೇಕು ಅಂದರೆ ನೀವು ಮೀಶೋದಲ್ಲಿ ಆರ್ಡ್ರ್ ಮಾಡಿ ನೀವು ತೊಗೊಬೋದು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನಾನು ಹೇಳಲೇಬೇಕು, ಹೇಳೋದು ಮರ್ತೋಗ್ಬಿಟ್ಟೆ. ಏನು ಅಂತಂದರೆ ನೋಡಿ ಇದು ಕ್ಲೀನಿಂಗ್ ಕೊಟ್ಟಿದ್ದಾರೆ, ಕ್ಲೀನ್ ಮಾಡ್ಕೊಳ್ಳೋದು. ಈಗ ಇಷ್ಟೆಲ್ಲ ಮಾಡ್ಕೊಂಡ್ಮೇಲೆ ಏನಪ್ಪ ಅದು ಕ್ಲೀನ್ ಮಾಡಲೇಬೇಕಲ್ವ, ನಾವು ಮೇಂಟೈನ್ ಮಾಡಲಿಲ್ಲ ಅಂದರೆ ಐಟಮ್ಗಳು ಹಾಳಾಗೋಗುತ್ತೆ. ಸೊ ಹಾಗಾಗಿ ಇದನ್ನು ನಾನು ತೆಗೆದೇ ಇವಾಗ ತೆಗೆದ್ಬಿಟ್ಟು ಈ ಕಡೆ ಇಟ್ಟು, ನಾವೇನು ಐಬ್ರೋಸ್ ಆಗಲಿ ಅಪ್ಪರ್ ಲಿಪ್ ಆಗಲಿ ನಾವೇನು ಮಾಡ್ಕೊಂಡಿರ್ತೀವೋ ಅದರ ಕಂಪ್ಲೀಟ್ಲಿ ಹೇರು ಇದ್ರ ಒಳಗಡೆ ಸ್ಟೋರ್ ಆಗಿರುತ್ತೆ ನೋಡಿ, ಇದ್ರೊಳಗಡೆ ಸ್ಟೋರ್ ಆಗಿರುತ್ತೆ ಒಳಗಡೆ. ಸೊ ಇದನ್ನು ನಾವು ಹೇಗೆ ತೆಗಿಯೋದು ಅಂತಂದರೆ ಈ ಥರದ ಒಂದು ಬ್ರಷ್ ಕೂಡ ಕೊಟ್ಟಿರ್ತಾರೆ, ಈ ಥರದ ಬ್ರಷ್ ಕೊಟ್ಟಿರ್ತಾರೆ. ಸೊ ಈ ಥರ ಬ್ರಷ್ಷಿನ ಸಹಾಯದಿಂದ ನಾವು ಈ ಥರ ನಾವು ಕ್ಲೀನ್ ಮಾಡ್ಕೋಬೋದು. ಈಸಿಯಾಗಿದೆ, ಆರಾಮಾಗಿ ಯೂಸ್ ಮಾಡ್ಬೋದು ಇದನ್ನು. ಹುಡುಗರು ಹುಡುಗಿಯರು ಯಾರು ಬೇಕಾದರೂ ಯೂಸ್ ಮಾಡ್ಕೊಬೋದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಜಸ್ಟ್ ಇದು ಅಪ್ಪರ್ ಲಿಪ್ಪು ಮತ್ತು ಐಬ್ರೋಸ್ಗಂತಲೇ ಅಲ್ಲ, ಕೆಲವ್ರಿಗೆ ಚಿನ್ ಮೇಲೆ ಹೇರ್ ಇರುತ್ತೆ ಅವರು ಕೂಡ ಮಾಡ್ಕೊಬೋದು. ಇಂಥಲ್ಲಿ ಹೇರ್ ಇರುತ್ತೆ, ಈ ಥರ ಸೈಡ್ ಹೇರ್ ಇರುತ್ತೆ, ಇಂಥಲ್ಲಿ ಹೇರ್ ಇರುತ್ತೆ. ಸೊ ಅವರೆಲ್ಲ ಇದರ ಒಂದು ಹೆಲ್ಪ್ ತೊಗೊಂಡು ನೀವು ಈಸಿಯಾಗಿ ತೆಗಿಬೋದು. ಈ ಥರ ನೀವು ಕ್ಲೀನ್ ಮಾಡ್ಕೊಬೇಕಾಗತ್ತೆ. ಸೊ ಕ್ಲೀನ್ ಮಾಡ್ಕೊಂಡ ನಂತರ ನೀವು ಇದೇ ಥರನೇ ಕ್ಲೋಸ್ ಮಾಡಿ
ಇಟ್ಬಿಟ್ರೆ ಚೆನ್ನಾಗಿರುತ್ತೆ. ಸೊ ಈ ಥರ ಕ್ಲೋಸ್ ಮಾಡಿ ನೀವು ಇಟ್ಬಿಡಿ. ಚಾರ್ಜರ್ ಕೂಡ ಕೊಟ್ಟಿದ್ದಾರೆ ಅವರೇನೆ, ಚಾರ್ಜ್ ಹಾಕ್ಬೋದು. ಇದನ್ನು ನೀವು ಈಸಿಯಾಗಿ ಯೂಸ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ, ಕೇಬಲ್ ಕೂಡ ತುಂಬ ಉದ್ದ ಇದೆ. ಸೊ ಉದ್ದ ಇದೆ, ಅದರ ಒಂದು ಚಾರ್ಜಿಂಗ್ ಪಿನ್ನು ಈ ಟೈಪಲ್ಲಿದೆ. ಹಳೆಯದು 0100 ಮೊಬೈಲ್ಗೆ ಬರ್ತಿತ್ತು ನೋಡಿ, ಚಾರ್ಜರ್ ಆ ಥರ ಇದೆ. ಇದನ್ನು ಈ ಥರ ಹಾಕಿ ನಾವು ಚಾರ್ಜ್ ಮಾಡಿದರೆ ಆಯಿತು, ಈಸಿಯಾಗಿ ಯೂಸ್ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿ ಬ್ಯಾಟ್ರಿ ಹಾಕೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಚಾರ್ಜ್ ಮಾಡೋದು, ಯೂಸ್ ಮಾಡೋದು, ಚಾರ್ಜ್ ಮಾಡೋದು, ಯೂಸ್. ಸೊ ಈ ಒಂದು ಪ್ರಾಡಕ್ಟ್ನ ಪ್ರೈಸ್ ಬಂದುಬಿಟ್ಟು 281 ರುಪೀಸ್, ಅಂದರೆ 281 ರೂಪಾಯಿಗೆ ಈ ಒಂದು ಪ್ರಾಡಕ್ಟ್ನ ನಿಮಗೆ ಸಿಗ್ತಾ ಇದೆ. ಸೊ ಬೇಕು ಅಂದರೆ ಬೇಗ ಬೈ ಮಾಡ್ಕೊಡಿ, ಯೂಸ್ ಮಾಡಿ ಅಂತ ಹೇಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೊಡಿ. ಜೊತೆಗೆ ಏನು ಅಂತ ಅಂದರೆ, ಇದೇ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕೊಡೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಜೊತೆ ನಾನು ಮಾಡುವಂತಹ ವೀಡಿಯೋಗಳಿಗೆಲ್ಲ ನಿಮ್ಮ ಸಪೋರ್ಟ್ನ ಕೊಡಿ ಅಂತ ಕೇಳ್ತೀನಿ. ಇದುವರೆಗೂ ಪೇಷನ್ಸಿಂದ ಈ ಒಂದು ವೀಡಿಯೋನ ನೋಡಿದ್ದಕ್ಕೆ ತಮ್ಮೆಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್.